ಪರಿಸರ ಇಲಾಖೆ ಕಸ್ತೂರಿ ರಂಗನ ವರದಿಯನ್ನ ಜಾರಿಗೆ ಮಾಡತಕ್ಕಂತ ಬಗ್ಗೆ ಪಶ್ಚಿಮ ಘಟ್ಟದ ಪರಿಸರವನ್ನ ಸೂಕ್ಷ್ಮ ಎಂದು ಅಧಿಸೂಚನೆಯನ್ನ ಹೊರಡಿಸಿದೆ ಬಹುಶಃ ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ಎಂದು ಕೇಂದ್ರ ಸರ್ಕಾರದ ಅಧಿಸೂಚನೆ ಏನಿದೆ ಇದಕ್ಕೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತು ಇದನ್ನು ನಾವು ಕಡ್ಡಾಯವನ್ನು ಕೂಡ ಮಾಡ್ತೀವಿ ಇದು ಈ ವರದಿ ಅಥವಾ ಈ ಅಧಿಸೂಚನೆ ಹೊರಡಿಸಿದಂತಹ ಕ್ರಮ ರಾಜ್ಯದ ಕೇಂದ್ರ ಸಚಿವರುಗಳು ರಾಜ್ಯದವರು ಯಾರಿದ್ದಾರೆ ಮತ್ತು ಬಿಜೆಪಿಯ 25 ಜನ ಎಂಪಿಗಳು ರಾಜ್ಯದ ಜನತೆಗೆ ಒಂದು ದೊಡ್ಡ ದ್ರೋಹವನ್ನು ಬಗೆದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ವರದಿ ಜಾರಿಗೆ ತರುವುದರಿಂದ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಅಂತ ಹೇಳುವುದನ್ನ ಘೋಷಿಸುವುದರಿಂದ ಕರ್ನಾಟಕದ ರಾಜ್ಯದಲ್ಲಿ ವಾಸಿಸುತ್ತಿರುವಂತಹ ಯಾರು ಕಾಡಿನಲ್ಲಿ ವಾಸಿಸುತ್ತಿದ್ದಾರೆ ಸಾವಿರಾರು ವರ್ಷಗಳಿಂದ ಯಾರು ಈ ಭಾಗದಲ್ಲಿ ವಾಸಿಸಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಅವರನ್ನ ಒಕ್ಕಲೆಬ್ಬಿಸಿ ಅವರನ್ನ ಬೀದಿಪಾಲು ಮಾಡತಕ್ಕಂತ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕೇಂದ್ರ ಸರ್ಕಾರ ಈ ವರದಿಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ 2017 ರಲ್ಲಿಯೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ ನಾನು ವಿಧಾನ ಪರಿಷತ್ನ ಶಾಸಕನಾಗಿದ್ದಾಗ ಈ ಬಗ್ಗೆ ಅನೇಕ ಬಾರಿ ಸದನದಲ್ಲಿ ವಿಚಾರಗಳನ್ನು ನಾನು ಮಂಡನೆ ಮಾಡಿದ್ದೇನೆ ಅಂದು ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರಾಗಿದ್ದಂಥ ಅರಣ್ಯ ಸಚಿವರಾಗಿರ್ತಕ್ಕಂಥ ಬಿ ರಮಣಾಥ್ರಿಯವರು ಸದನದಲ್ಲಿ ಭರವಸೆಯನ್ನು ನೀಡಿದರು ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಪಶ್ಚಿಮ ಘಟ್ಟದಲ್ಲಿ ಯಾರು ಕಾಡುಗಳಲ್ಲಿ ವಾಸವಾಗಿದ್ದಾರೆ ಅಥವಾ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಅವರ ಜೀವನಕ್ಕೆ ಒಂದು ದೊಡ್ಡ ಆಘಾತ ಆಗ್ತದೆ ಅವರು ಬೀದಿಪಾಲಾಗ್ತಾರೆ ಈ ವರದಿಯನ್ನು ಜಾರಿಗೆ ತರುವ ಮುಂಚೆ ಯಾರು ಯಾವ ಭಾಗದಲ್ಲಿ ಅರಣ್ಯ ಇದೆ ಯಾವುದು ಪರಿಸರ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಅಂತ ಹೇಳೋದನ್ನು ಆ ಪ್ರದೇಶಗಳಿಗೆ ಭೇಟಿ ಮಾಡಿ ಪ್ರಾಕ್ಟಿಕಲ್ ರಿಪೋರ್ಟನ್ನು ಕಲೆಕ್ಟ್ ಮಾಡಿ ತದನಂತರ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಕ್ರಮ ತಗೊಳ್ಬೇಕು ಅಲ್ಲಿವರೆಗೆ ಈ ವರದಿಯನ್ನು ಜಾರಿಗೆ ತರಲಿ ಕೂಡುದು ಅಂತ ಹೇಳುವುದನ್ನು ಸರ್ಕಾರ ಅಂದು ಸದನದಲ್ಲಿ ಭರವಸೆಯನ್ನು ನೀಡಿತ್ತು ಆ ಪ್ರಕಾರ ರಾಜ್ಯ ಸರ್ಕಾರ ಅಂದಿನ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ವರದಿ ಏನು ಕಸ್ತೂರಿರಂಗನ ವರದಿಯನ್ನು ಕೊಟ್ಟಿದ್ದಾರೆ ಇದನ್ನು ಯಥಾವತ್ತಾಗಿ ಜಾರಿಗೆ ತರಬಾರದು ಇದರ ಬಗ್ಗೆ ಫರ್ದರ್ ಸ್ಟಡಿ ಮಾಡುವಂಥದ್ದು ಅವಶ್ಯಕತೆ ಇದೆ ಮತ್ತು ಏನು ವರದಿಯಲ್ಲಿ ಕಾಣಿಸಿದಂಥ ಪ್ರದೇಶಗಳಿದ್ದಾವೆ ಹಳ್ಳಿಗಳಿದ್ದಾವೆ ಅಲ್ಲಿ ಕಾಡು ಇಲ್ಲವೇ ಇಲ್ಲ ಅದು ಜನವಸತಿ ಪ್ರದೇಶ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ನೀವು ವರದಿಯನ್ನು ತರಿಸಿದ ನಂತರ ಕ್ರಮ ತಗೊಳ್ಬೇಕು ಅಂತ ಹೇಳೋದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಅದರ ಮೇಲಾಗಿ ರಾಜ್ಯದಿಂದ ಕೇಂದ್ರ ಸರ್ಕಾರದಲ್ಲಿ ಪ್ರತಿನಿಧಿಸತಕ್ಕಂತ 4 ಮಂದಿ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳನ್ನು ನೀಡಿದ್ರು 4 ಮಂದಿ ಮಂತ್ರಿಗಳು ಈ ಭಾಗದವರೇ ಉಡುಪಿ ಜಿಲ್ಲೆಯವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಮತ್ತು ನಮ್ಮ ಸಂಸದರು ಸಲೀಲ್ ಕುಮಾರ್ ಕಟೀಲ್ ಅವರು ಅದೇ ರೀತಿ ರಾಜ್ಯದ 25 ಬಿಜೆಪಿಯ ಸಂಸದರು ಮಂತ್ರಿಗಳು ಪದೇ ಪದೇ ಹೇಳಿಕೆ ನೀಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಜಾರಿಗೆ ತರಲಿಕ್ಕೆ ಬಿಡೋದಿಲ್ಲ ನಾವು ಅರಣ್ಯದಲ್ಲಿ ಅರಣ್ಯದ ಜೊತೆ ವಾಸಿಸುತ್ತಿರುವಂತಹ ಬುಡಕಟ್ಟಿನ ಜನ ಯಾರಿದ್ದಾರೆ ಅವರನ್ನು ನಾವು ನಿರಾಶ್ರಿತರಾಗಲಿಕ್ಕೆ ಬಿಡೋದಿಲ್ಲ ಅಂತೇಳುವ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಇವತ್ತು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ ಮೇಲೆ ಅವರು ಯಾರು ಮಾತಾಡ್ತಾ ಇಲ್ಲ ಬದಲಾಗಿ ಅದೇ ಪಕ್ಷದ ಡಬಲ್ ಇಂಜಿನ್ ಸರ್ಕಾರದ ಶಾಸಕರುಗಳು ನಾವು ಪ್ರತಿಭಟನೆ ಮಾಡ್ತೇವೆ ಬಂದ್ ಮಾಡ್ತೇವೆ ಅಂತೇಳಿ ಹೋರಾಟ ಮಾಡ್ತೇವೆ ಅಂತ
ಹೇಳಿಕೆಯನ್ನು ಕೊಡ್ತಿರುವಂತಹದ್ದು ಒಂದು ಡಬಲ್ ಇಂಜಿನ್ ಸರ್ಕಾರಕ್ಕೆ ಒಂದು ನಾಚಿಕೆಗೇಡಿತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು ಕಸ್ತೂರಿರಂಗನ್ ವರದಿ ಅದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪೇಪರ್ ವರದಿ ಹೊರತು ಆ ವರದಿ ಪ್ರಾಕ್ಟಿಕಲ್ ಆಗಿಲ್ಲ. ಏರಿಯಲ್ ಸರ್ವೆ ಮಾಡಿ, ಸ್ಯಾಟಲೈಟ್ ಮುಖಾಂತರ ಸರ್ವೆ ಮಾಡಿ, ಅಲ್ಲಿ ಅರಣ್ಯ ಇದೆ ಅಂತ ಹೇಳುವುದನ್ನ ವರದಿಯಲ್ಲಿ ಕಾಣಿಸಿರುವುದು ಮೇಲ್ನೋಟಕ್ಕೆ ನೂರಕ್ಕೆ ನೂರು ಈ ವರದಿ ಒಂದು ಕಚೇರಿ ಒಳಗಡೆ ಕೂತ್ಕೊಂಡು ತಯಾರಿಸಿದ ವರದಿ ಹೊರತು ಇದು ಪ್ರಾಕ್ಟಿಕಲ್ ಅಲ್ಲ. ಸರ್ವೆ ಏರಿಯಲ್ ಸರ್ವೆ ಮಾಡುವಾಗ ನಿಮಗೆ ನಿಮ್ಮ ಕಡಬ ಅಥವಾ ಸುಳ್ಯ, ಬೆಳ್ತಂಗಡಿ, ಕಾರ್ಕಳ ಈ ಭಾಗಕ್ಕೆ ತಾವು ಹೋದ್ರೆ ಅಲ್ಲಿ ರಬ್ಬರ್ ತೋಟಗಳು ಬೆಳೆಸಿದ್ದಾರೆ. ಏರಿಯಲ್ ವರದಿಯಲ್ಲಿ ಏನು ಕಾಣ್ತದೆ? ಅಲ್ಲಿ ಕಾಡು ಅಂತ ಕಾಣ್ತದೆ, ಮರಗಳು ಕಾಣ್ತಿದೆ. ಎಲ್ಲಿ ಮರಗಿಡಗಳು ಕಾಣ್ತವೋ ಅದೆಲ್ಲವನ್ನ ಅದು ದಟ್ಟ ಅರಣ್ಯ, ರಕ್ಷಿತ ಅರಣ್ಯ, ರಿಸರ್ವ್ ಫಾರೆಸ್ಟ್ ಅಂತ ಹೇಳುವ ರೀತಿಯಲ್ಲಿ ವರದಿಗಳನ್ನು ಕೊಟ್ಟು ಇವತ್ತು ಜನರನ್ನ ತೊಂದರೆಗೀಡು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಈ ವರದಿ ಅಧಿಸೂಚನೆ ಜಾರಿ ಆಗಿದೆ, ಆ ಪ್ರದೇಶದ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ, ಜನರ ಪಾಲಿಗೆ ಒಂದು ಶಾಪವಾಗಿ ಪರಿಣಮಿಸುತ್ತದೆ, ಅಭಿವೃದ್ಧಿ ಆಗುವುದಿಲ್ಲ, ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಸ್ಕೂಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವ ಉದ್ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ಇಂಡಸ್ಟ್ರಿ ಮಾಡ್ಲಿಕ್ಕೆ ಆಗುದಿಲ್ಲ, ರಸ್ತೆಗಳ ನಿರ್ಮಾಣ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಯಾವುದೇ ವಿದ್ಯುತ್ ಶಕ್ತಿಗಳನ್ನು ಕೊಂಡೋಗ್ಲಿಕ್ಕೂ. ದಟ್ ಈಸ್ ಅಗೇನ್ಸ್ಟ್ ಅಕಾರ್ಡಿಂಗ್ ಟು ದಿ ಕಸ್ತೂರಿ ರಂಗನ್ ರಿಪೋರ್ಟ್. ಇಷ್ಟು ದೊಡ್ಡ ತರದ ತೊಂದರೆಗಳಾದಾಗಲೂ ಕೂಡ ರಾಜ್ಯದಿಂದ ಪ್ರತಿನಿಧಿಸತಕ್ಕಂತಹ ಬಿಜೆಪಿ ಸರ್ಕಾರದ ಶಾಸಕರು, ಪಾರ್ಲಿಮೆಂಟ್ ಮೆಂಬರ್ಗಳು, ಮಂತ್ರಿಗಳು ಈಗ ಪಾರ್ಲಿಮೆಂಟ್ ನಡೀತಾ ಇದ್ರೂ ಇವತ್ತು ನಿನ್ನೆ ಯಾರು ತಕರಾರನ್ನು ಎತ್ತಲಿಲ್ಲ. ಸುಮಾರು ಕಸ್ತೂರಿರಂಗನ್ ವರದಿಯಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಪ್ರದೇಶದಲ್ಲಿ ಸುಮಾರು 60,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾನು ಈಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಹೀಗೆ ನಿನ್ನೆ ಮೊನ್ನೆ. ಇದರಲ್ಲಿ 21,000 ಸ್ಕ್ವೇರ್ ಕಿಲೋಮೀಟರ್ ಕರ್ನಾಟಕದ ಭೂಮಿಯನ್ನೇ ಅಧಿಸೂಚನೆಯಲ್ಲಿ ಕಾಣಿಸಿಕೊಳ್ಳಲಾಗಿದೆ. ಸುಮಾರು 1,565 ಗ್ರಾಮಗಳು ಕರ್ನಾಟಕ ರಾಜ್ಯದ 1,565 ಗ್ರಾಮಗಳನ್ನು ಈಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಈ ವರದಿಯಲ್ಲಿ ಇದೆ ಮತ್ತು ಅದಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಇದರಲ್ಲಿ ಉತ್ತರ ಕನ್ನಡದ 600 ಹಳ್ಳಿಗಳು ಈ ಪ್ರದೇಶಕ್ಕೆ ಈ ಒಂದು ವರದಿಯ ಒಳಗಡೆ ಬರುತ್ತದೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಇವತ್ತು ಸರ್ಕಾರ ಒಂದು ಕಾಯ್ದೆ ಮಾಡಿದೆ. ಯಾರು ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅವರು ಅಕ್ರಮ ಸಕ್ರಮದ ಮೂಲಕ ಅವರಿಗೆ ವಾಸಿಸುವ ಹಕ್ಕು ಕೊಡಲಿಕ್ಕೆ ಅರ್ಜಿಗಳನ್ನು ಕರೆದಿದ್ರು. ಅದರ ಪ್ರಕಾರ ನನ್ನ ದಾಖಲೆ ನನ್ನಲ್ಲಿದೆ, ನಾನು ಸರ್ಕಾರ ಕೊಟ್ಟಂತ ಉತ್ತರವನ್ನೇ ನಾನು ನಿಮ್ಮ ಗಮನಕ್ಕೆ ಕೊಡ್ತೇನೆ. ಅರಣ್ಯ ಕಾಯ್ದೆಯಡಿ ಆಗಿದ್ದಂತ ಅರ್ಜಿಗಳಲ್ಲಿ ಸುಮಾರು ಶಿವಮೊಗ್ಗದಲ್ಲಿ 44,570 ಅರ್ಜಿಗಳು, ಅರಣ್ಯದ ಒಳಗಡೆ ವಾಸಿಸುವಂತಹ ಕುಟುಂಬಗಳ ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಇದೆ. ಉತ್ತರ ಕನ್ನಡದಲ್ಲಿ 53,367 ಅರ್ಜಿಗಳು ಬಾಕಿ ಇದ್ದಾವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 1,03,674 ಅರ್ಜಿಗಳು ಅರಣ್ಯ ಹಕ್ಕು ಕಾಯ್ದೆಯಡಿ ನೀಡಿರುವ ಹಕ್ಕುಪತ್ರಗಳಿಗಾಗಿ ನೀಡಿರುವ ಅರ್ಜಿಗಳು ಬಾಕಿ ಇದ್ದಾವೆ. ಇದು ಇಷ್ಟು ಇದ್ರೂ ಕೂಡ ರಾಜ್ಯ ಸರ್ಕಾರ ಸುಮಾರು 1,10,000 ಕುಟುಂಬಗಳ ಅರ್ಜಿಗಳನ್ನು ಪಡೆದುಕೊಂಡು ಅದನ್ನು ಇತ್ಯರ್ಥ ಮಾಡದೆ ಈ ಭಾಗದಿಂದ ಹೋಗಿರ್ತಕ್ಕಂಥ MPಗಳು ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಕ್ರಮ. ಇದೇ ರೀತಿ ಕೇರಳದಲ್ಲಿ, ಅಲ್ಲಿ ಅತ್ಯಂತ ಹೆಚ್ಚು ಕಾಡು ಇರ್ತಕ್ಕಂಥ ಪ್ರದೇಶ, ನಾನು ಇಡುಕ್ಕಿ ಬೇರೆ ಬೇರೆ ಗ್ರಾಮಗಳಿಗೆ ಅಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ. ಅಲ್ಲಿ ಏರು ಪಶ್ಚಿಮ ಘಟ್ಟ ಇರ್ತಕ್ಕಂಥ ಪ್ರದೇಶ, ಅಲ್ಲಿ ಕೇರಳ ರಾಜ್ಯದವರು ಇವತ್ತು ಒಂದೇ ಒಂದು ಆ ಅವರ ಅರ್ಜಿಗಳನ್ನು ಬಾಕಿ ಇಡದೆ ಕೇರಳ ರಾಜ್ಯಕ್ಕೆ ಎಕ್ಸೆಂಪ್ಷನ್ ಕೊಡ್ತಾರೆ. ಕೇರಳ ರಾಜ್ಯ ಸ್ಟ್ರಾಂಗ್ ಆಗಿ ಒಪೋಸ್ ಮಾಡಿದೆ, ಹಾಗಾಗಿ ನಮಗೆ ಬೇಕಾದ ಕಾನೂನು ನಾವೇ ರಚನೆ ಮಾಡಿಕೊಡ್ತೇವೆ, ನೀವು ನಮ್ಮ ಮೇಲೆ ಕೈ ಹಾಕಬಾರದು ಅಂತ ಹೇಳಿದ್ದಾರೆ. ಯಾಕೆ ಕೇಂದ್ರ ಸರ್ಕಾರ ಕೇರಳ ರಾಜ್ಯದಲ್ಲಿ
ಕಸ್ತೂರಿರಂಗನ್ ವರದಿನ ಜಾರಿಗೆ ತರಲಿಲ್ಲ ವೈ ದೇ ವರ್ ಎಕ್ಸೆಂಪ್ಟೆಡ್ ಬಿಕಾಸ್ ದೇ ಆರ್ ಸ್ಟ್ರಾಂಗ್ಲಿ ಆರ್ಗ್ಯೂ ದೇರ್ ಎಂ ಪಿಸ್ ಕಟ್ಟಿಕ್ ಅಗ್ರೋಸ್ ದಿ ಪಾರ್ಟಿ ದೇ ಹವ್ ಸ್ಟ್ರಾಂಗ್ಲಿ ಆರ್ಗ್ಯೂ ಬಿಫೋರ್ ದಿ ಸೆಂಟ್ರಲ್ ಗವರ್ಮೆಂಟ್ ಪರಿಸರ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ತಮ್ಮ ಆಕ್ಷೇಪ ಸಲ್ಲಿಕೆ ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇಲ್ಲ ಇಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದ್ದು ಯಾವುದೇ ಪ್ರಯೋಜನ ನಮ್ಮ ಜನರಿಗೆ ಆಗಲಿಲ್ಲ ಅಂತ ಹೇಳೋದನ್ನು ತಮ್ಮ ಮೂಲಗಳು ತಿಳಿಸಲಿಕ್ಕೆ ಬಯಸ್ತಾ ಇದೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಹೈಯೆಸ್ಟ್ ಈಕೋ ಸೆನ್ಸಿಟಿವ್ ಅಥವಾ ಸೂಕ್ಷ್ಮ ಪರಿಸರ ಅಂತ ಡಿಕ್ಲೇರ್ ಮಾಡಿದ್ದರಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಭಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಡಿಕ್ಲೇರ್ ಮಾಡಿದ್ದರು ವೆರೆವರ್ ಪಾಸಿಬಲ್ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ನಾವು ತಗೊಂಡ್ರೆ ವಿಟ್ಲ ನಮ್ಮ ಕಡಬ ಅಥವಾ ಸಿಬಾಜೆ ಬೆಳ್ತಂಗಡಿ ಸಿಶಿಲ ಸುಬ್ರಹ್ಮಣ್ಯ ಸುಳ್ಯ ಬೆಳ್ತಂಗಡಿ ಈ ಭಾಗದಲ್ಲಿ ಸುಮಾರು 43 ಗ್ರಾಮಗಳು ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳ್ಕೊಂಡು ಡಿಕ್ಲೇರ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಅದೇ ರೀತಿ ಅದು ಚಿಕ್ಕಮಗಳೂರು ಕೊಡಗು ಈ ಭಾಗಗಳಲ್ಲೆಲ್ಲ ಸಂಪೂರ್ಣ ಕಾಡುತ್ತಲೇ ಡಿಕ್ಲೇರ್ ಮಾಡಿದ್ದಾರೆ ಹೇಗೆ ಮನುಷ್ಯ ಬದುಕಬೇಕು ಅಂತ ಹೇಳೋದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ವಾ ಹಾಗಾಗಿ ನಾನು ತಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಈಗ ಅಸೆಂಬ್ಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ಇಮಿಡಿಯೇಟ್ ಆಗಿ ಈ ವಿಚಾರವನ್ನು ಚರ್ಚೆಗೆ ತಗೊಳ್ಬೇಕು ಪಾರ್ಲಿಮೆಂಟ್ನಲ್ಲಿ ಮತ್ತು ಏನು ಈಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರದವರು ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ಅಂತೇಳಿ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅದನ್ನು ಇಮಿಡಿಯೇಟ್ ಆಗಿ ಕೈ ಬಿಡಬೇಕು ಮತ್ತೆ ಬಿಜೆಪಿಯವರು ಏನು ನಾವು ಅದಕ್ಕೆ ಹೋರಾಟ ಮಾಡ್ತೇವೆ ಬಂದ್ ಮಾಡ್ತೇವೆ ಅಂತೇಳಿ ಏನು ಹೋರಾಟ ಮಾಡ್ತಾರೆ ಇದು ಒಂದು ನಾಚಿಕೆಗಿನ ಕ್ರಮ